ಧನ್ವೀರ್ ಗೌಡ ಮುಖ್ಯ ಪಾತ್ರದಲ್ಲಿ ನಡೆಸಿರುವ ಬೈಟು ಲವ್ ಸಿನಿಮಾ ಕಳೆದ ಶುಕ್ರವಾರವಷ್ಟೇ ಬಿಡುಗಡೆ ಆಗಿ ಹಿಟ್ ಅಂತ ಅನಿಸಿಕೊಂಡಿದೆ ಆದರೆ ಈ ಸಂಭ್ರಮವನ್ನು ಆಚರಿಸಿಕೊಳ್ಳುವ ಸನ್ನಿವೇಶದಲ್ಲಿ ನಟ ಧನ್ವೀರ್ ಗೌಡ ಇಲ್ಲ ಧನ್ವೀರ್ ಗೌಡ ಅವರು ಅಭಿಮಾನಿಯೋರ್ವನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದ್ದು ಈ ಬಗ್ಗೆ ದೂರು ಸಹ ದಾಖಲಾಗಿದೆ ಅಷ್ಟೇ ಅಲ್ಲದೆ ಸಿನಿಮಾ ಪ್ರಚಾರಕ್ಕಾಗಿ ರಾಜ್ಯ ಪ್ರವಾಸದಲ್ಲಿರುವ ಧನ್ವೀರ್ ಅವರನ್ನ ಈ ಬಗ್ಗೆ ಅಭಿಮಾನಿಗಳೇ ಪ್ರಶ್ನೆ ಮಾಡಿ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಬೈ ಟು ಲವ್ ಸಿನಿಮಾದ ಪ್ರಚಾರಕ್ಕೆ ನಟ ಧನ್ವೀರ್ ಗೌಡ ನಿನ್ನೆಯಷ್ಟೇ ಹುಬ್ಬಳ್ಳಿಗೆ ಹೋಗಿದ್ರು ಈ ಸಂದರ್ಭದಲ್ಲಿ ಧನ್ವೀರ್ ಮುತ್ತಿಕೊಂಡ ಅಭಿಮಾನಿಗಳು ಹಲ್ಲೆ ವಿಷಯದ ಬಗ್ಗೆ ಪ್ರಶ್ನೆ ಮಾಡಿದ್ರು ಈ ಬಗ್ಗೆ ವಿಡಿಯೋ ಒಂದು ಹರಿದಾಡ್ತಾ ಇದ್ದು ವಿಡಿಯೋದಲ್ಲಿ ಧನ್ವೀರ್ ಅವರನ್ನ ಅಭಿಮಾನಿಗಳು ಮುತ್ತಿಕೊಂಡಿರೋದು ಕಾಣ್ತಾ ಇದೆ ಜೊತೆಗೆ ಒಬ್ಬ ವ್ಯಕ್ತಿ ಧನ್ವೀರ್ ಪರವಾಗಿ ನಿಂತು ಮತ್ತೊಬ್ಬ ವ್ಯಕ್ತಿಗೆ ಎಚ್ಚರಿಕೆಯನ್ನ ನೀಡುತ್ತಾ ಇರುವ ದೃಶ್ಯ ಕಾಣ್ತಾ ಇದೆ ವಿಡಿಯೋದಲ್ಲಿ ಕಾಣ್ತಾ ಇರುವಂತೆ ಧನ್ವೀರ್ ಗೌಡ ತಮ್ಮ ಪರವಾಗಿ ಮಾತನಾಡುತ್ತಿರುವ ವ್ಯಕ್ತಿಯನ್ನ ಸಮಾಧಾನವಾಗಿ ಇರುವಂತೆ ಹೇಳಿ ಆತನನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಮಾತನಾಡಲು ಯತ್ನಿಸುತ್ತಾರೆ ನಿನ್ನೆ ಧನ್ವೀರ್ ಗೌಡ ಶ್ರೀಲೀಲಾ ಇತರೆ ಚಿತ್ರತಂಡ ಹುಬ್ಬಳ್ಳಿ ಸೇರಿದಂತೆ ಹಲವು ಕಡೆಗಳಿಗೆ ಭೇಟಿ ನೀಡಿ ಸಿನಿಮಾ ಪ್ರಚಾರವನ್ನ ಮಾಡಿತ್ತು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಟ ಧನ್ವೀರ್ ಗೌಡ ಕೆಲವು ಕಿಡಿಗೇಡಿಗಳು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ನಾನು ಸಾಕ್ಷ್ಯ ಕಳೆ ಹಾಕ್ತಾ ಇದ್ದೇನೆ ಬೆಂಗಳೂರಲ್ಲಿ ಶೀಘ್ರ ಸುದ್ದಿಗೋಷ್ಠಿ ನಡೆಸಿ ಇದರ ಬಗ್ಗೆ ಮಾತನಾಡ್ತೀನಿ ಅಂತ ತಿಳಿಸಿದ್ರು